ಆಕಾಶವಾಣಿ ಬಾಂಧನಿ ಪೂರಕ ಶಿಕ್ಷಣ ಕಾರ್ಯಕ್ರಮ ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡ್ ಸಾವಿರದ ಇಪ್ಪತ್ತರ ಸರಣಿಯಲ್ಲಿ ಶಿವಮೊಗ್ಗ ಡಯಟ್ನ ಹಿರಿಯ ಉಪನ್ಯಾಸಕರಾದ ಡಾ ಜಿವಿ ಹರಿಪ್ರಸಾದ್ ಅವರೊಂದಿಗೆ ಸಂವಾದ ಕೆಳಗಡೆ ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡ್ ಸಾವಿರದ ಇಪ್ಪತ್ತು ಈ ಕಾರ್ಯಕ್ರಮ ಸರಣಿಯಲ್ಲಿ ಈಗಾಗಲೇ ನೀವು ಪ್ರಾಥಮಿಕ ಹಂತದ ಶಿಕ್ಷಣದ ಬಗ್ಗೆ ಮತ್ತು ಎನ್ಇಪಿ ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀರಿ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಪಠ್ಯಕ್ರಮ ಮತ್ತು ಶಿಕ್ಷಣ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೇನೆ ಅಧ್ಯಾಯ ನಾಲ್ಕರಲ್ಲಿ ಎನ್ಇ ಪಿ ಏನು ಹೇಳುತ್ತೆ ಅನ್ನೋ ಒಂದು ವಿಷಯವನ್ನು ತಿಳಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಈ ಒಂದು ವಿಷಯವನ್ನ ತಿಳಿಸೋದಕ್ಕೋಸ್ಕರವಾಗಿ ನಾವು ಇಂದು ದೂರವಾಣಿಯ ಮುಖಾಂತರ ಮಾತನಾಡಿಸ್ತಾ ಇರೋದು ಶಿವಮೊಗ್ಗ ಡಯಟ್ನ ಹಿರಿಯ ಉಪನ್ಯಾಸಕರಾದಂತಹ ಡಾಕ್ಟರ್ ಜಿ ವಿ ಹರಿಪ್ರಸಾದ್ ಅವರನ್ನ ಹರಿಪ್ರಸಾದ್ ಅವರೇ ನಮಸ್ಕಾರ ಹಾಗೂ ಸ್ವಾಗತ ಎಲ್ಲರಿಗೂ ನಮಸ್ಕಾರ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಶಾಲೆಯಲ್ಲಿ ಶಿಕ್ಷಣದ ವ್ಯವಸ್ಥೆ ಹೇಗಿರುತ್ತೆ ಪಠ್ಯಕ್ರಮ ಹೇಗಿರುತ್ತೆ ಇದರ ನಿರ್ವಹಣೆಯನ್ನು ಹೇಗೆ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಕೇಳುಗರೊಟ್ಟಿಗೆ ಹಂಚಿಕೊಳ್ಳೋಣ ಅದರಲ್ಲಿ ಮುಖ್ಯವಾಗಿ ನಾಲ್ಕನೇ ಅಧ್ಯಾಯದ ಬಗ್ಗೆ ಹರಿಪ್ರಸಾದ್ ಅವರೇ ಎಲ್ಲ ಅಧ್ಯಾಯಗಳು ಪ್ರಮುಖವೇ ಅದರ ಅಂತಸತ್ವ ಅಂತ ಕರೆಸ್ಕೊಳ್ತಕ್ಕಂಥ ಅಧ್ಯಾಯ ಅಂತ ಹೇಳಿದ್ರೆ ನಾಲ್ಕನೇ ಅಧ್ಯಾಯ ಯಾಕೆ ಅಂತ ಹೇಳಿದ್ರೆ ಅದು ಯಾವ್ದ್ರ ಬಗ್ಗೆ ಡೀಲ್ ಮಾಡುತ್ತೆ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಅಂದರೆ ಅದು ಕರಿಕ್ಯುಲಮ್ ಅನ್ಪೆಡಾಗಿ ಅಂತ ಹೇಳಿದ್ರೆ ಪಠ್ಯಕ್ರಮ ಮತ್ತು ಶಿಕ್ಷಣ ಶಾಸ್ತ್ರ ಅಂದರೆ ಆ ಪಠ್ಯಕ್ರಮ ಪಠ್ಯಪುಸ್ತಕ ಆದಮೇಲೆ ಪಾಠ ಅಂತ ಆದಮೇಲೆ ಅದನ್ನು ನಿರ್ವಹಿಸ್ತಕ್ಕಂಥ ರೀತಿ ನಿಮ್ಗೆ ಈಗಾಗಲೇ ಗೊತ್ತಿರೋಂತೆ ನಮ್ಮ ರಾಷ್ಟ್ರೀಯ ಶಿಕ್ಷಣ ನೀತಿ ಯಾವುದರಿಂದ ಪ್ರಭಾವಕ್ಕೊಳಗಾಗಿದೆ ಅಂತ ಹೇಳಿದ್ರೆ ವಿಶ್ವಸಂಸ್ಥೆಯ ಹದಿನೇಳು ಎಸ್ ಡಿ ಜಿ ಅಂತ ಹೇಳಿದ್ರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಸುಸ್ಥಿರ ಅಭಿವೃದ್ಧಿಯ ಗುರಿಗಳನ್ನು ಆಧಾರವಾಗಿ ಇಟ್ಕೊಂಡು ಅದರಿಂದ ಪ್ರಭಾವಿತಕ್ಕೊಳಗಾಗಿದೆ ಅದರಲ್ಲಿ ನೇರವಾಗಿ ನಮ್ಮ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ವಿಷಯದ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಅಂಶ ಅಂತ ಹೇಳಿದ್ರೆ ಎಸ್ ಡಿ ಜಿ ಫೋರ್ ಅಂತ ಹೇಳಿದ್ರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಇದಾವಲ್ಲ ಅದರಲ್ಲಿ ನಾಲ್ಕನೆಯ ಸುಸ್ಥಿರ ಅಭಿವೃದ್ಧಿ ಗುರಿ ಅದೇನು ಅಂತ ಹೇಳಿದ್ರೆ ಎನ್ಶೂರ್ ಇನ್ಕ್ಲೂಸಿವ್ ಅಂಡ್ ಈಕ್ವಿಟಬಲ್ ಕ್ವಾಲಿಟಿ ಎಜುಕೇಷನ್ ಅಂಡ್ ಪ್ರಮೋಟ್ ಲೈಫ್ ಲಾಂಗ್ ಲರ್ನಿಂಗ್ ಆಪರ್ಚುನಿಟೀಸ್ ಫಾರ್ ಆಲ್ ಅಂತ ಹೇಳುತ್ತೆ ಜೀವನ ಪರ್ಯಂತ ಕಲಿತಕ್ಕಂತಹ ಶಿಕ್ಷಣವನ್ನು ಪಡಿತಕ್ಕಂತಹ ಖಾತ್ರಿಯನ್ನು ಒಬ್ಬ ವ್ಯಕ್ತಿಗೆ ನಾವು ಒದಗಿಸ್ಬೇಕು ಆ ಶಿಕ್ಷಣ ಅತ್ಯುತ್ತಮ ಗುಣಮಟ್ಟ ಆಗಿದ್ದು ಅದು ಸಮಾನತೆ ಮತ್ತು ಒಳಗೊಳ್ಳುವ ಅಂಶಗಳನ್ನ ಒಳಗೊಂಡಿರ್ತದೆ ಅಂತ ಹೇಳಿ ಎಲ್ರಿಗೂ ಅಲ್ಲಿ ಯಾವುದೇ ಜೆಂಡರ್ ಆಗ್ಲಿ ಅಥವಾ ಫಿಸಿಕಲ್ ಡಿಸ್ಪ್ಯಾರಿಟಿ ಅಂತ ಹೇಳಿದ್ರೆ ದೈಹಿಕ ನ್ಯೂನತೆ ಆಗ್ಲಿ ಅಥವಾ ಜಾತಿ ಮತ ಪಂಥ ಬಣ್ಣ ಯಾವುದು ವ್ಯತ್ಯಾಸ ಇಲ್ಲದೆ ಎಲ್ರಿಗೂ ಅವಕಾಶವಾಗಿರುತ್ತದೆ ಜೊತೆಗೆ ಅದು ಸಮಾನತೆಯ ತತ್ವವನ್ನು ಆಧರಿಸಿರುತ್ತೆ ಗುಣಮಟ್ಟದ ಶಿಕ್ಷಣ ಜೀವನ ಪೂರ್ತಿ ಹೊಂದಲಿಕ್ಕೆ ಅದು ಆಶಿಸುತ್ತೆ ಇದನ್ನ ಆಧರಿಸಿ ನಮ್ಮ ರಾಷ್ಟ್ರೀಯ ಶಿಕ್ಷಣ ನೀತಿಯ ನಮ್ಮ ವಿಷನ್ ನಮ್ಮ ದಿಕ್ ನಾವು ಹೊಂದಿದ್ದೇವೆ ಈಗಾಗಲೇ ನಿಮಗೆ ಅದ್ರ ಪರಿಚಯ ಆಗಿದೆ ಏನದು ಸೆಂಟರ್ ಎಜುಕೇಶನ್ ಸಿಸ್ಟಮ್ ದಟ್ ಕಾಂಟ್ರಿಬ್ಯೂಟ್ಸ್ ಡೈರೆಕ್ಟ್ಲಿ ಟು ಟ್ರಾನ್ಸ್ಫಾರ್ಮಿಂಗ್ ಅವರ್ ನೇಷನ್ ಸಸ್ಟೈನಬಲಿ ಇಂಟರ್ ಈಕ್ವಿಟಬಲ್ ಅಂಡ್ ವೈಬ್ರೆಂಟ್ ನಾಲೆಡ್ಜ್ ಸೊಸೈಟಿ ಬೈ ಪ್ರೊವೈಡಿಂಗ್ ಹೈ ಕ್ವಾಲಿಟಿ ಎಜುಕೇಶನ್ ಟು ಆಲ್ ಭಾರತ ಕೇಂದ್ರದ ಶಿಕ್ಷಣದ ವ್ಯವಸ್ಥೆಯಾಗಿದ್ದು ಈ ಶಿಕ್ಷಣದ ಶಿಕ್ಷಣವು ಸುಸ್ಥಿರ ಮತ್ತು ಸಮಾನತೆಯ ಆಧಾರದ ಮೇಲೆ ನೀಡಲ್ಪಟ್ಟು ತನ್ಮೂಲಕ ಭಾರತ ದೇಶದ ಸಮಾಜವನ್ನ ಕಂಪನಶೀಲ ಸಮಾಜವನ್ನಾಗಿ ಮಾಡ್ತದೆ ಅದಕ್ಕೆ ಆಕರವಾಗಿ ಗುಣಮಟ್ಟದ ಶಿಕ್ಷಣ ನಾವು ಹೊಂದಿರ್ತೇವೆ ಚಂದದ ಕನಸನ್ನ ಒಂದು ದಿಗ್ದರ್ಶನ ದರ್ಶನ ಅಥವಾ ಕಾಣಿಕೆ ವಿಷನ್ ಅಂತ ಕರಿತೇವಲ್ಲ ಆ ತರದ ವಿಷನ್ ಅನ್ನ ಹೊಂದಿದ್ದೇವೆ ಕಂಪನಶೀಲ ಸಮಾಜ ಕಟ್ಟಬೇಕು ಅಂತ ಹೇಳಿದ್ರೆ ಗುಣಮಟ್ಟದ ಶಿಕ್ಷಣದಿಂದ ಅದನ್ನ ಕಟ್ಟಲಿಕ್ಕೆ ಸಾಧ್ಯ ಅಂತ ಹೊಂದುತ್ತೆ ಹರಿಪ್ರಸಾದ್ ಅವರ ಗುಣಮಟ್ಟದ ಶಿಕ್ಷಣ ಅಂತಂದಾಗ ಇದು ಕೇವಲ ಪ್ರಾಥಮಿಕ ಹಂತದಲ್ಲಿ ಅಥವಾ ಮಾಧ್ಯಮಿಕ ಹಂತದಲ್ಲಿ ಇಷ್ಟಕ್ಕೆ ಸೀಮಿತ ಆಗಿರೋದಿಲ್ಲ ಇವು ಎಲ್ಲವನ್ನು ಒಳಗೊಂಡಂತಹ ಶಿಕ್ಷಣ ಆಗಿರುತ್ತಲ್ವ ಈ ಇಡೀ ರಾಷ್ಟ್ರೀಯ ಶಿಕ್ಷಣ ನೀತಿ ನೀವೇನು ಗಮನಿಸ್ತೀರಿ ಅದು ಒಂದಕ್ಕೊಂದು ಸಮ್ಮಿಳಿತ ಒಂದು ಬಿಟ್ಟು ಮತ್ತೊಂದಿಲ್ಲ ಒಂದರ ನಂತರ ಮತ್ತೊಂದು ಬರಲ್ಲ ಎಲ್ಲ ಒಟ್ಟೊಟ್ಟಿಗೆ ಸಾಕ್ತಕ್ಕಂತಹ ಸಮಾನ ದಾರಿಯಲ್ಲಿ ಒಟ್ಟಿಗೆ ಸಾಕ್ತಕ್ಕಂತಹ ಅನೇಕ ಅಂಶಗಳು ಸಾಕ್ತಕ್ಕಂಥ ವಾಹನದಲ್ಲಿ ನಾವು ಕೂತು ಹಾಗೆ ಆದ್ರಿಂದ ವಾಹನಗಳೆಲ್ಲ ಚಲಿಸ್ತಾ ಇರ್ತಾವೆ ಅದರಲ್ಲಿ ನಾವು ಎಲ್ಲದರಲ್ಲೂ ಕೂತು ಹಾಗೆ ಆ ತರ ನಾವು ಭಾವಿಸ್ಬೇಕಾಗುತ್ತೆ ಪರಿಭಾವಿಸ್ಬೇಕಾಗುತ್ತೆ ಡಾಕ್ಟರ್ ಹರಿಪ್ರಸಾದ್ ಅವರ ಇಲ್ಲಿ ಬಹಳ ಪ್ರಮುಖವಾಗಿ ಎನ್ ಎ ಪಿ ಯಲ್ಲಿ ಈ ಹಿಂದೆ ಇದ್ದಂತಹ ತರಗತಿವಾರು ವಿಂಗಡಣೆಗೂ ಈಗಿನ ಒಂದು ವಿಂಗಡನೆಗೂ ವ್ಯತ್ಯಾಸ ಆಗುತ್ತಲ್ವಾ ಮೊದಲನೇದಾಗಿ ನಿಮಗೆ ಗೊತ್ತು ಹಿಂದೆ ಹತ್ತು ಪ್ಲಸ್ ಎರಡು ಪ್ಲಸ್ ಮೂರು ಅಂತ ಇತ್ತು ಟೆನ್ ಪ್ಲಸ್ ಟೂ ಪ್ಲಸ್ ತ್ರೀ ಅಂತ ಕರಿತಾ ಇದ್ವಿ ಅಂದ್ರೆ ಹತ್ತು ವರ್ಷದ ಶಾಲಾ ಶಿಕ್ಷಣ ಎರಡು ವರ್ಷದ ಪಿ ಯು ಸಿ ಮೂರು ವರ್ಷದ ಡಿಗ್ರಿ ಅಂತ ಇತ್ತು ಈಗ ಅದನ್ನೇನ್ ಮಾಡಿದ್ದೇವೆ ಅಲ್ಲಿ ಹಂತವನ್ನ ಆಧರಿಸಿಕೊಟ್ರೆ ಈಗ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಏನ್ ಮಾಡಿದ್ದೇವೆ ಮೆದುಳಿನ ವಿಕಾಸದ ಕ್ರಮ ಇದೆ ಮಗುವಿನ ಸಾಮಾಜೀಕರಣವಾಗ್ತಕ್ಕಂತಹ ಕ್ರಮ ಇದೆ ಮುಖ್ಯವಾಗಿ ಕಾಗ್ನೆಟಿವ್ ಡೆವಲಪ್ಮೆಂಟ್ ಆಫ್ ಎ ಚೈಲ್ಡ್ ಅಂತ ಹೇಳಿದ್ರೆ ಜ್ಞಾನಾತ್ಮಕ ವಲಯದ ಅಭಿವೃದ್ಧಿಯನ್ನಾಧರಿಸಿ ಶಿಕ್ಷಣವನ್ನ ಐದು ಪ್ಲಸ್ ಮೂರು ಪ್ಲಸ್ ಮೂರು ಪ್ಲಸ್ ನಾಲ್ಕು ಅಂತೇಳಿ ನಾವು ವಿಭಾಗಿಸ್ಕೊಂಡಿದ್ದೇವೆ ಐದು ವರ್ಷ ಅಂದ್ರಲ್ಲಿ ಪೂರ್ವ ಪ್ರಾಥಮಿಕ ಮತ್ತು ಒಂದು ಎರಡನೇ ತರಗತಿಯನ್ನು ಸೇರಿಸಿ ಐದು ವರ್ಷದ ಶಿಕ್ಷಣ ಅಂದ್ರೆ ಇದನ್ನು ನಾವು ಬಾಲವಾಟಿಕ ಮೂರ ವಯಸ್ಸಿನಿಂದ ಎಂಟನೇ ವಯಸ್ಸಿನವರೆಗಿನ ಶಿಕ್ಷಣ ಅಂತ ಕರಿತೀವಿ ಅದಾದ್ಮೇಲೆ ಫೌಂಡೇಶನಲ್ ಸ್ಟೇಜ್ ಅಂತೇಳಿ ಮೂರು ನಾಲ್ಕು ಐದನೇ ತರಗತಿದು ಒಂದು ಹಂತ ಆಗುತ್ತೆ ಅದನ್ನ ಮೊದಲನೇದು ಪ್ರಿಪರೇಟರಿ ಸ್ಟೇಜ್ ಎರಡನೇದು ಫೌಂಡೇಶನಲ್ ಸ್ಟೇಜ್ ಅದಾದ ನಂತರ ಮೂರು ವರ್ಷದ ಶಿಕ್ಷಣ ಮಿಡ್ಲ್ ಸ್ಟೇಜ್ ಅಂತ ಕರೀತೇವೆ ಆರು ಏಳು ಎಂಟು ಅದಾದ ನಂತರ ನಾಲ್ಕು ವರ್ಷದ ಸೆಕೆಂಡರಿ ಸ್ಟೇಜ್ ಶಿಕ್ಷಣ ಅಂತ ಕರೆಸ್ಕೊಳ್ತದೆ ಮಾಧ್ಯಮಿಕ ಶಿಕ್ಷಣ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಇದು ಬೌದ್ಧಿಕ ಬೆಳವಣಿಗೆಯ ಆಧಾರವನ್ನಾಗಿ ಇಟ್ಕೊಂಡಿರ್ತಕ್ಕಂತಹ ಹಂತಗಳಾಗ್ತವೆ ಈ ಹಂತಗಳಲ್ಲಿ ಎಲ್ಲ ಹಂತಗಳಿಗೂ ಸಹ ಪ್ರಪ ಪ್ರಧಾನವಾಗಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಟ್ರಸ್ಟ್ ಇರುತ್ತೆ ಅಂತ ಹೇಳಿದ್ರೆ ಯಾವುದೋ ಒಂದು ಹಂತ ಕಡಿಮೆ ಮತ್ತೊಂದು ಹಂತ ಹೆಚ್ಚು ಅಂತಲ್ಲ ಎಲ್ಲ ಹಂತಗಳಿಗೂ ಸಹ ಮುಖ್ಯವಾಗಿರ್ತಕ್ಕಂಥ ಭೂಮಿಕೆಯನ್ನು ಕೊಡಲಾಗಿದೆ ಈಗ ಪ್ರಸ್ತುತ ಇರತಕ್ಕಂಥ ಹಂತದಲ್ಲಿ ಒಂದ್ಸರಿ ಗಮನಿಸಿ ಶಾಲಾ ಶಿಕ್ಷಣಕ್ಕೆ ಒಂದಷ್ಟು ಫೋಕಸ್ ಇದೆ ಅದು ಬಿಟ್ಟರೆ ವಿಶ್ವವಿದ್ಯಾಲಯದ ಶಿಕ್ಷಣಕ್ಕಾಗಿ ಸಾಕಷ್ಟು ಫೋಕಸ್ ಇದೆ ಮಧ್ಯೆ ಎಲ್ಲೋ ಒಂದು ಕಡೆ ಎ ಪ್ಲಸ್ ಟು ಇದೆಯಲ್ಲ ಪಿ ಯು ಸಿ ಎಲ್ಲೋ ಒಂದು ಕಡೆ ಲೋಪ ಆದಂಗೆ ಕಾಣಿಸುತ್ತೆ ಆದ್ರೆ ಹಂಗಾಗ್ದಂಗೆ ನೋಡ್ಕೊಳ್ಬೇಕು ಅನ್ನೋ ಒಂದು ಆಶಯವನ್ನು ರಾಷ್ಟ್ರೀಯ ಶಿಕ್ಷಣ ನೀತಿ ಹೊಂದಿದ್ದು ಎಲ್ಲ ಹಂತಗಳಿಗೂ ಸಹ ಸಮಾನವಾಗಿರ್ತಕ್ಕಂತ ಬೆಂಬಲ ಸಮಾನವಾಗಿರ್ತಕ್ಕಂಥ ಮಹತ್ವವನ್ನು ಕೊಡಲಾಗುತ್ತೆ ನೀವೇನು ಸಮಾನವಾದಂತ ಮಹತ್ವ ಕೊಡ್ತಾರೆ ಅಂತಂದ್ರೆ ಮಹತ್ವ ಹೇಗಿರುತ್ತೆ ಅನ್ನೋದನ್ನ ನಮಗೆ ಹೇಳೋಣ ಈಗ ಇದರಲ್ಲಿ ಏನೆಲ್ಲಾ ಅಂಶಗಳು ಅಡಕಗೊಂಡಿದ್ದಾವೆ ಈ ತರದ ಸಮಾನ ಮಹತ್ವದಲ್ಲಿ ಅಂತ ಹೇಳಿದ್ರೆ ಇರ್ತಕ್ಕಂತಹ ವಿಷಯ ವಸ್ತು ವಿಷಯ ತಕ್ಷಣ ಪುಸ್ತಕದಲ್ಲಿನ ವಿಷಯ ಅಷ್ಟೇ ಅಲ್ಲ ವಿಷಯ ಅಂದ್ರೆ ಕರಿಕ್ಯುಲಮ್ ಅಂದ್ರೆ ಏನು ಕರಿಕ್ಯುಲಮ್ ಅಂತೇಳಿದ್ರೆ ಪೂರ್ಣ ಕಲಿವಿನ ಸಮಷ್ಟಿ ಆ ತರಗತಿಯ ಒಳಗೆ ಹೊರಗೆ ಮತ್ತು ಶಾಲೆಯ ಹೊರಗೆ ಎಲ್ಲದು ಸೇರಿ ಇಟ್ಸ್ ಅ ಟೊಟ್ಯಾಲಿಟಿ ಆಫ್ ಆಲ್ ಲರ್ನಿಂಗ್ ಎಕ್ಸ್ಪೀರಿಯನ್ಸಸ್ ಒಟ್ಟಾರೆ ಕಲಿಕೆಯ ಸಮಷ್ಟಿಯನ್ನು ನಾವು ಪಠ್ಯಕ್ರಮ ಅಂತ ಕರಿತೇವೆ ಆಯಾ ಹಂತಗಳಲ್ಲಿ ಕಲ್ ಕಲ್ತ್ರೆ ಅದನ್ನು ಸಿಲಬಸ್ ಅಂತ ಕರಿತೇವೆ ವಸ್ತು ಅಂತ ಕರಿತೇವೆ ಅದು ಆ ವರ್ಷಕ್ಕೆ ಅಂತ ನಿಗದಿಪಡಿಸಲ್ಪಟ್ಟರೆ ಆವಾಗ ಅದೇನಾಗುತ್ತೆ ಪಠ್ಯ ಅಂತ ಕ ಆಗುತ್ತೆ ಅದು ಆಯಾ ತಿಂಗಳುಗಳಿಗೆ ನಿಗದಿಪಡಿಸಲ್ಪಟ್ಟರೆ ಪಾಠ ಅಂತ ಆಗುತ್ತೆ ಆಯಾ ತರಗತಿಗೆ ನಿಗದಿಪಡಿಸಿ ಇವತ್ತು ಈ ಪಿರಿಯಡ್ ಏನು ತಗೊಳ್ತೇವೆ ಅಂತ ಅದು ಕಂಟೆಂಟ್ ಅಂತ ಹೇಳಿದ್ರೆ ಘಟಕ ಅಂತ ಆಗುತ್ತೆ ಹೀಗೆ ಜೈವಿಕವಾಗಿ ನಮ್ಮ ವಸ್ತು ವಿಷಯ ಜೋಡಿಸಲ್ಪಡುವಂಥದ್ದು ಡಾಕ್ಟರ್ ಹರಿಪ್ರಸಾದ್ ಅವರ ಬಹಳ ಪ್ರಮುಖವಾದಂಥ ವಿಷಯವನ್ನು ನೀವು ಪ್ರಸ್ತಾಪ ಮಾಡಿದ್ದೀರಿ ನಮ್ಮ ಶಿಕ್ಷಕರು ಪೋಷಕರು ಹಾಗೂ ಪ್ರತಿಯೊಬ್ಬರು ತಿಳಿದಿಟ್ಕೊಳ್ಳಬೇಕು ಕರಿಕ್ಯುಲಮ್ ಎಲ್ಲವನ್ನ ಒಳಗೊಂಡಿರುವಂತಹ ಒಂದು ಅಂಶ ಆಗಿರುತ್ತೆ ಕರಿಕ್ಯುಲಮು ಪಠ್ಯ ವಸ್ತು ಪಠ್ಯಪುಸ್ತಕ ಪಾಠ ಘಟಕ ಅಂತೆಲ್ಲ ಹೇಳಿದ್ರಿ ಈ ನಮ್ಮ ಹೊಸ ಎನ್ ಪಿ ಪಿಯಲ್ಲಿ ಹಾಗಿದ್ರೆ ಪಾಠ ಪ್ರವಚನಕ್ಕೆ ಹೆಚ್ಚಿನ ಮಹತ್ವ ಕೊಡುವುದಕ್ಕಿಂತ ಮುಖ್ಯವಾಗಿ ಎಲ್ಲವನ್ನ ಒಳಗೊಂಡಂತಹ ಕರಿಕ್ಯುಲಮ್ಗೆ ಹೆಚ್ಚಿನ ಒತ್ತನ ಕೊಡುತ್ತಾ ಈ ಕಲಿಕೆ ಈ ವಿಷಯ ಈಗೇನು ಹೇಳದ್ನಲ್ಲ ತರಗತಿಯ ಒಳಗೆ ಹೊರಗೆ ಇದಷ್ಟು ಕಲಿತಕ್ಕಂತ ವಿಷಯ ರಿಯಲ್ ಅಂಡರ್ಸ್ಟ್ಯಾಂಡಿಂಗ್ ಇದು ಎಲ್ಲದೂ ಸಹ ನೈಜವಾಗಿ ಮಗು ಅರ್ಥೈಸಿಕೊಳ್ಬೇಕು ಅಂತ ಆಶ್ ಆಶಯ ಪಡತ್ ನಮ್ಮ ರಾಷ್ಟ್ರೀಯ ಶಿಕ್ಷಣ ನಿಧಿ ನಾಲ್ಕನೇ ಅಧ್ಯಾಯದಲ್ಲಿ ಹಾಗೆ ಆರೋಪಿಸೋದರ ಇಲ್ಲಿ ಇಷ್ಟು ದಿನಗಳ ಕಾಲ ಶಿಕ್ಷಕ ಪಾಠ ಮಾಡ್ತಾನೆ ಮಗು ಕಲಿತಾನೆ ಅನ್ನೋದಷ್ಟೇನೆ ಇತ್ತು ಈ ಹೊಸ ಶಿಕ್ಷಣ ರೀತಿಯಲ್ಲಿ ಮಗುವಿನ ಸ್ವಕಲಿಕೆಗೂ ವಿಶೇಷ ಒತ್ತನ ಕೊಟ್ಟಿರಬೇಕು ಅಂತ ಅಂದ್ಕೊಂಡಿದ್ದೀನಿ ಅಧ್ಯಾಯ ಕಲಿಯೋದನ್ನು ಕಲಿಯೋದು ಅಥವಾ ಸ್ವಕಲಿಕೆಯನ್ನ ಮಾಡುವಂಥದ್ದು ಇದು ವಿಶೇಷವಾದಂಥ ವಿಷಯ ಇದೊಂದನ್ನೇ ಸಲ ನಾನು ಯಾವಾಗ್ರು ಮಾತನಾಡ್ಬೋದೇನು ಯಾಕೆಂದ್ರೆ ಕಲಿಯೋದನ್ನು ಕಲಿಯೋದು ಅಥವಾ ಸ್ವಕಲಿಕೆ ಅನ್ನೋವಂಥದ್ದು ಇದೆಯಲ್ಲ ನಮ್ಮ ಶಿಕ್ಷಣದ ಇಡೀ ಶಿಕ್ಷಣ ವ್ಯವಸ್ಥೆಯ ನಾಲ್ಕು ಚತುಷ್ಕಂಬಗಳು ಅಂತ ಕರಿತೀವಿ ಅದರಲ್ಲಿ ಮೊದಲನೆಯ ಕಂಬ ಇದೇ ಬುನಾದಿಯ ಕಂಬ ಅಂತ ಕನಸುಕೊಳುತ್ತೆ ಮಗು ಸ್ವಂತ ಕಲಿಯೋಕೆ ಶುರು ಮಾಡ್ತು ಅಂತ ಹೇಳಿದ್ರೆ ಅಷ್ಟ್ರ ಮಟ್ಟಿಗೆ ಕಲಿಕೆ ಮಗುನೇ ಜವಾಬ್ದಾರಿ ಆಗುತ್ತೆ ಶಿಕ್ಷಕರ ಜವಾಬ್ದಾರಿ ಏನು ಅಂತ ಹೇಳಿದ್ರೆ ಇಲ್ಲಿ ಮಗುವಿನ ಕಲಿಕೆಗೆ ಅನುಕೂಲಿಸ್ತಕ್ಕಂಥ ಕೆಲಸ ಮಾಡಬೇಕಾಗುತ್ತೆ ಆದ್ದರಿಂದ ಕಲಿಯೋದನ್ನ ಕಲ್ತ್ ಮಗು ಅಂದ್ರೆ ಸ್ವಕಲಿಕೆ ಉಳ್ಳ ಮಗು ಶಿಕ್ಷಕರು ನೆರವಿಲ್ಲದೇನು ಸಾಕಷ್ಟು ಕಲೀಲಿಕ್ಕೆ ಸಾಧ್ಯ ಆಗುತ್ತೆ ನಿಜವಾದ ಕಲಿಕೆ ಅದೇನೆ ಆತರ ಕಲ್ತ್ರೆ ಮಾತ್ರ ಆಗುತ್ತೆ ಅಂತ ಇದಕ್ಕೆ ಇನ್ನೂ ಒಂದು ಹೆಸರಿದೆ ಈ ತರ ಕಲಿಯೋ ಅಂಥದ್ದಕ್ಕೆ ಸ್ವಕಲಿಕೆಯನ್ನ ಮಾಡೋ ಅಂಥದ್ದು ಲರ್ನಿಂಗ್ ಅಂತ ಕರಿತೇವಲ್ಲ ಈ ತರ ಕಲಿಯೋದಕ್ಕೆ ನಾವು ರಚನಾವಾದಿ ತತ್ವ ಅಂತ ಕರಿತೇವೆ ಈ ರಚನಾವಾದಿ ತತ್ವಕ್ಕೆ ಸಾಕಷ್ಟು ಒತ್ತಡವನ್ನ ಕೊಡುತ್ತೆ ಆದ್ದರಿಂದ ನೀವು ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಕಲಿವಿನ ರೀತಿ ಹೇಗಿರುತ್ತೆ ಅನ್ನೋದನ್ನ ಅರ್ಥೈಸ್ಕೊಳ್ಬೇಕು ಅಂತ ಹೇಳಿದ್ರೆ ರಚನಾವಾದಿ ತತ್ವವನ್ನು ನಾವು ಸಂಪೂರ್ಣ ಅಳವಡಿಸ್ಕೊಳ್ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ನಮ್ಮ ಹಿಂದಿನ ಕೂಡ ಸ್ವಕಲಿಕೆ ಇದೆ ಆದ್ರೆ ಈಗಿರತಕ್ಕಂತಹ ಸ್ವಕಲಿಕಾ ಕ್ರಮಕ್ಕೂ ನಮ್ಮ ಇ ಪಿ ಹೇಳಿರತಕ್ಕಂತಹ ಕ್ರಮಕ್ಕೂ ವ್ಯತ್ಯಾಸವನ್ನು ಏನ್ ನೋಡ್ತೀವಿ ಡಾಕ್ಟರ್ ಹರಿಪ್ರಸಾದ್ ಅವರು ಸಾಮಾನ್ಯವಾಗಿ ಸ್ವಕಲಿಕೆಯನ್ನ ಮಾಡ್ತಾ ಇರತಕ್ಕಂಥ ತರಗತಿಗಳಲ್ಲಿ ಏನು ರೋಟ್ ಲರ್ನಿಂಗ್ ಅಂತ ಏನು ಕರಿತೇವಲ್ಲ ಕಂಠಪಾಠ ಪದ್ಧತಿಯ ಕ್ರಮ ಆ ಕಂಠಪಾಠ ಅರ್ಥ ಆಗ್ತಿದ್ರು ಸಹ ಗಟ್ ಮಾಡುವಂಥದ್ದು ಇದೆಯಲ್ಲ ಸ್ಮರಣೆಯನ್ನ ಮಾಡಿ ಅರ್ಥ ಆಗದೆ ಇದ್ರೂ ಗಟ್ ಏನಿದೆಯಲ್ಲ ಅದರಿಂದ ಹೊರತಾಗಿರ್ತಕ್ಕಂಥ ಕ್ರಮ ಇಟ್ಸ್ ಅವೇ ಫ್ರಮ್ ಕಲ್ಚರ್ ಆಫ್ ರೋಟ್ ಲರ್ನಿಂಗ್ ಅಂದರೆ ಬಾಯಿಪಾಠ ಕಲಿಕೆಯ ಸಂಸ್ಕೃತಿಯಿಂದ ದೂರ ಸರಿತಕ್ಕಂಥದನ್ನು ಖಚಿತಪಡಿಸ್ಕೊಳ್ಬೇಕು ಅಂತೇಳಿ ಎನ್ ಇ ಪಿ ಬಯಸುತ್ತೆ ಬಾಯಿಪಾಠ ಅಥವಾ ಕಂಠಪಾಠ ಕ್ರಮದಿಂದ ಹೊರಕ್ಕೆ ಬರಬೇಕು ಅಂತ ಏನೋ ಹೇಳಿಬಿಟ್ರಿ ಆದರೆ ಇಲ್ಲಿ ಇಪ್ಪತ್ತೊಂದನೇ ಶತಮಾನದ ಬಹಳ ಪ್ರಮುಖವಾದಂತಹ ಈ ಒಂದು ಎನ್ ಇ ಪಿಯಲ್ಲಿ ಹೇಳುವಂತಹದ್ದು ಕೌಶಲ್ಯಯುಕ್ತ ಕಲಿಕೆಯು ಆಗಬೇಕು ಅಂತ ಹೇಳುತ್ತೆ ಶತಮಾನದ ಕೌಶಲ್ಗಳು ಇಪ್ಪತ್ತೊಂದನೇ ಶತಮಾನದಲ್ಲಿ ನಮ್ಗೆ ಕಲಿ ಕಲಿಬೇಕಾದಂತಹ ಮುಖ್ಯವಾದ ಕೌಶಲ್ಯಗಳೇನು ಒಂದು ಬೌದ್ಧಿಕವಾಗಿರ್ತಕ್ಕಂತಹ ಆಲೋಚನೆಯ ಕ್ರಮಗಳನ್ನು ಕಲಿತೇವೆ ಅದನ್ನ ಸಂವಹನ ಇನ್ನೊಬ್ಬರಿಗೆ ಚಂದ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಅಂದ್ರೆ ಸಂವಹನ ಮಾಡ್ಲಿಕ್ಕೆ ಕಮ್ಯುನಿಕೇಶನ್ ಮಾಡ್ಲಿಕ್ಕೆ ಅಭಿವ್ಯಕ್ತಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ಕೌಶಲಗಳೆಲ್ಲ ಬರ್ತವೆ ಅದರಲ್ಲಿ ಲಿಖಿತ ಅಭಿವ್ಯಕ್ತಿ ಮೌಖಿಕ ಅಭಿವ್ಯಕ್ತಿ ಹಾವಭಾವ ಪೂರ್ಣವಾಗಿ ಮಾಕ್ಸ್ಪ್ರೆಸ್ ಮಾಡ್ತೇವೆ ಅಭಿವ್ಯಕ್ತಿಸ್ತೇವೆ ಧ್ವನಿ ಏರಿಳಿತದ ಪೂರಕವಾಗಿ ಅಭಿವ್ಯಕ್ತಿಸ್ತೇವೆ ಒಳಗೊಳ್ತಕ್ಕಂಥ ಭಾಷೆ ಒಂದಿರುತ್ತೆ ಗೌರವದಿಂದ ಮಾತಾಡ್ತೇವೆ ಇವೆಲ್ಲವೂ ಸಹ ಸಂವಹನದ ಕ್ರಮಗಳಲ್ಲಿ ಅಥವಾ ಸಂವಹನದ ಕೌಶಲಗಳಲ್ಲಿ ಬರ್ತದೆ ಮೂರನೆಯ ಪ್ರಮುಖವಾಗಿರ್ತಕ್ಕಂಥ ಇನ್ನೊಂದು ಇಪ್ಪತ್ತೊಂದನೇ ಶತಮಾನದ ಕೌಶಲ ಯಾವುದು ಕೊಲ್ಯಾಬೊರೇಷನ್ ಕೊಲ್ಯಾಬೊರೇಷನ್ ಅಂತ ಹೇಳಿದ್ರೆ ನಮಗೆ ನಿಮಗೆ ಗೊತ್ತಿರುವಂತಹ ವಿಷಯ ಅದೇನು ಒಟ್ಟಾಗಿ ಕಲಿತೇವೆ ಒಟ್ಟಾಗಿರ್ತೇವೆ ಬದುಕಲು ಕಲಿಯಿರಿ ಅಂತ ಹೇಳ್ತೇವಲ್ಲ ಸಾಂಘಿಕವಾಗಿ ಬದುಕುವಂಥದ್ದು ಅದನ್ನು ಕೊಲಾಬೊರೇಷನ್ ಅಂತ ಕರಿತೇವೆ ಮತ್ತೂ ಒಂದು ಅಂಶ ಇದೆ ನಾಲ್ಕನೇದು ಇಪ್ಪತ್ತೊಂದನೇ ಶತಮಾನದ ಕೌಶಲ್ಯಗಳಲ್ಲಿ ಅದ್ಯಾವುದು ಐ ಸಿ ಟಿ ಸ್ಕಿಲ್ಸ್ ಅಂತ ಹೇಳ್ತೇವೆ ಅಂತ ಹೇಳಿದ್ರೆ ಇನ್ಫಾರ್ಮೇಶನ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಈ ಗಣಕ ಸಹಾಯಕವಾಗಿ ಕಲಿತಕ್ಕಂಥ ಅಂದ್ರೆ ಅಭಿವ್ಯಕ್ತಿಸ್ತಕ್ಕಂಥ ಅಂಶಗಳಿದಾವಲ್ಲ ಅವೆಲ್ಲವೂ ಸಹ ಇದರಲ್ಲಿ ಒಳಗೊಳ್ತದೆ ಮಾಹಿತಿ ತಂತ್ರಜ್ಞಾನದ ಅಂಶಗಳೇನಿದಾವಲ್ಲ ಮಾಹಿತಿ ತಂತ್ರಜ್ಞಾನದ ಸಾಕ್ಷರತೆ ಮಾಹಿತಿ ತಂತ್ರಜ್ಞಾನದ ಮೂಲಕ ಸಂವಹನ ಮಾಹಿತಿ ತಂತ್ರಜ್ಞಾನವನ್ನ ಬಳಸಿ ನಾವು ಕಲಿತಕ್ಕಂಥದ್ದು ಇದೆಲ್ಲದೂ ಸಹ ಇಪ್ಪತ್ತೊಂದನೇ ಶತಮಾನದ ಕೌಶಲಗಳಾಗ್ತವೆ ಸೊ ಇಷ್ಟೆಲ್ಲ ಕೌಶಲಗಳು ಇಪ್ಪತ್ತೊಂದನೇ ಶತಮಾನದಾಗಿದ್ದು ಅದಿಷ್ಟನ್ನ ನಾವು ಕಲಿಬೇಕು ಅಂತ ಬಯಸುತ್ತೆ ಅಂದರೆ ಹರಿಪ್ರಸಾದ್ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳನ್ನು ನಮ್ಮ ಇಪ್ಪತ್ತೊಂದನೇ ಶತಮಾನದ ಕೌಶಲ್ಯಕ್ಕೆ ತೊಡಗಿಕೊಳ್ಳೋದಕ್ಕೆ ಎನ್ ಎ ಪಿ ಬಹಳ ಪ್ರಮುಖವಾದಂಥ ಸಹಾಯವನ್ನು ಮಾಡುತ್ತೆ ಅಂತ ಹೇಳ್ತಾ ಇದ್ರಿ ಸಂವಹನದ ಕೌಶಲ್ಯ ಅಭಿವ್ಯಕ್ತಿಯ ಕೌಶಲ್ಯ ಹಾಗೆ ಒಟ್ಟಾಗಿ ಕಲಿಯತಕ್ಕಂತಹ ಕೊಲಬೊರೇಷನ್ ಕೌಶಲ್ಯ ಅದೆಲ್ಲಕ್ಕಿಂತ ಹೆಚ್ಚಾಗಿ ಇನ್ನು ಮುಂದಿನ ಎಲ್ಲ ಕಲಿಕೆಗಳು ಕೂಡ ಮಾಹಿತಿ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಕಲಿಯುವಂತಹ ಕೌಶಲ್ಯಗಳು ಇವನ್ನೆಲ್ಲವನ್ನು ಎನ್ ಇ ಪಿ ಕಲಿಸುತ್ತೆ ಅಂತಂದಾಗ ಮೌಲ್ಯಯುಕ್ತ ಕಲಿಕೆ ಮತ್ತು ಮೌಲ್ಯಗಳನ್ನು ಬೆಳೆಸಿಕೊಳ್ಳೋದ್ರ ಬಗ್ಗೆನೂ ಕೂಡ ನಮ್ಮ ಎನ್ ಇ ಪಿ ಬಹಳ ಪ್ರಮುಖವಾಗಿ ಹೇಳ್ತಾ ಇದೆಯಲ್ವಾ ರಾಷ್ಟ್ರೀಯತೆ ರಾಷ್ಟ್ರೀಯ ಸಮಗ್ರತೆ ಮಾನವೀಯ ಮೌಲ್ಯಗಳು ಸ್ಪಂದಿಸ್ತಕ್ಕಂಥದ್ದು ಇದು ಪೂರ್ವ ಪ್ರಾಥಮಿಕ ಹಂತ ಅಂದ್ರೆ ಮಗು ಮೂರನೇ ವರ್ಷದಿಂದ ಇಂತಹ ಅಂಶಗಳನ್ನ ನಾವು ಕಲೀಲಿಕ್ಕೆ ಶುರು ಮಾಡಿ ಮಗು ಹನ್ನೆರಡನೇ ತರಗತಿವರೆಗೆ ಈ ಸಹ ಮೈಗೂಡಿಸ್ಕೊಳ್ತಾ ಹೋಗುತ್ತೆ ಇದಕ್ ಬೇಕಾಗಿರ್ತಕ್ಕಂತಹ ಪಠ್ಯಕ್ರಮ ಆಯಾ ಹಂತಕ್ಕೆ ಸರಿಯಾಗಿ ರಚಿಸ್ಲಿಕ್ಕೆ ಆಶಯವನ್ನ ಪಡುತ್ತೆ ಕೊನೆಯದಾಗಿ ಜ್ಞಾನ ಅನ್ನೋಂಥದ್ದು ಅದ್ಭುತವಾದಂತಹ ಬಹಳ ಸುಂದರವಾಗಿ ಖುಷಿಯಾಗಿ ಪಡಿತಕ್ಕಂತಹ ಸಂಪತ್ತಾಗಿ ಮಗು ಭಾವಿಸುತ್ತೆ ಚೈಲ್ಡ್ ವಿಲ್ ಫೀಲ್ ದಟ್ ನಾಲೆಡ್ಜ್ ಡೀಪ್ ಸೀಟೆಡ್ ಟ್ರೆಷರ್ ಅಂತ ಭಾವಿಸ್ಬೇಕು ಆ ಥರ ಎಂಜಾಯ್ ಮಾಡ್ತೇವೆ ಅಂದರೆ ಜ್ಞಾನವನ್ನು ಖುಷಿಯಿಂದ ಕಲಿತಾ ಹೋಗ್ತಾರೆ ಒತ್ತಡದಿಂದ ಪರೀಕ್ಷೆಗೋಸ್ಕರ ಮಗ್ಗಿ ಅಂದರೆ ಕಂಠಪಾಠ ಮಾಡಿ ಕಲಿಯೋದಿಲ್ಲ ಖುಷಿಯಿಂದ ತಾವು ಕಲಿತಾ ಹೋಗ್ತಾರೆ ಇಷ್ಟೆಲ್ಲ ಮಾಡಬೇಕು ಅಂತೇಳಿ ಆಶಿಸುತ್ತೆ ಅಂದರೆ ಇನ್ನು ಮುಂದೆ ಪರೀಕ್ಷೆಗಾಗಿ ಕಲಿಕೆಗಲ್ಲ ಸಂತೋಷಕ್ಕಾಗಿ ತನ್ನ ಜೀವನವನ್ನು ಕಟ್ಟಿಕೊಳ್ಳುವುದಕ್ಕಾಗಿ ಉಲ್ಲಾಸಯುಕ್ತ ಕಲಿಕೆಯನ್ನು ಮಾಡಬೇಕು ಅನ್ನೋದನ್ನು ಎನ್ ಹೇಳುತ್ತೆ ಅಂತ ಅಂದ್ಬಿಟ್ರಿ ಹಾಗಾದರೆ ಉಲ್ಲಾಸ ಯುಕ್ತ ಕಲಿಕೆಗಾಗಿ ಯಾವೆಲ್ಲ ವಿಷಯಗಳನ್ನು ಇಲ್ಲಿ ಇಟ್ಟಿರ್ತಾರೆ ಕಂಟೆಂಟ್ ಏನಿರುತ್ತೆ ಪ್ರೀ ಪ್ರೈಮರಿಯಿಂದ ಹಿಡಿದು ಎರಡು ಹನ್ನೆರಡನೇ ತರಗತಿ ತನಕ ಒಟ್ಟು ಹದಿನೆಂಟು ವರ್ಷದ ವಯಸ್ಸಾಗ್ತಕ್ಕಂಥವರೆಗೆ ನಮ್ಮ ಮಕ್ಕಳೇನು ಕಲಿತಾರಲ್ಲ ಅಷ್ಟರವರೆಗೆ ಏನೆಲ್ಲ ವಿಷಯಗಳನ್ನು ಕಲಿಬೇಕಾಗುತ್ತೆ ಒಂಥರ ಅದರ ಹಿನ್ನೆಲೆ ಆ ಕಂಟೆಂಟ್ ವಿಷಯ ಏನಿರುತ್ತೆ ಬೇರೆ ಬೇರೆ ಸಬ್ಜೆಕ್ಟ್ ಎಲ್ಲ ಸಬ್ಜೆಕ್ಟ್ಗಳಲ್ಲಿ ಸಾಮಾನ್ಯವಾಗಿ ಏನು ವಿಷಯ ಇರುತ್ತೆ ಅಂತ ಹೇಳಿದ್ರೆ ಪ್ರತಿ ವಿಷಯದಲ್ಲೂ ಕಂಟೆಂಟ್ ಈಗೇನು ನೀವು ನೋ ನೋಡಿದ್ರೆ ಕಾಣಿಸುತ್ತಲ್ಲ ಏಳನೇ ಕ್ಲಾಸ್ನಲ್ಲಿ ಮೂವತ್ತಾರು ಪಾಠ ಸೋಷಿಯಲ್ ಸೈನ್ಸಲ್ಲಿ ಹತ್ತನೇ ಕ್ಲಾಸ್ನಲ್ಲಿ ಮೂವತ್ತೊಂಬತ್ತು ಪಾಠ ಎಲ್ಲ ಮುಟ್ಟಿ ಮುಟ್ಟಿ ಹೋಗುವಂಥದ್ದು ಆಳವಾಗಿ ಯಾವುದನ್ನೂ ತಿಳ್ಕೊಳ್ಳೋದು ಎಲ್ಲದನ್ನು ಚುಚ್ಚೂರು ಚುಚ್ಚೂರು ಪರಿಚಯ ಮಾಡಿಸ್ಕೊಳಿ ಚೌ ಬಾತರ ಒತ್ತರ ಹಾಗಾಗಲಿಲ್ಲದೆ ಇರಬೇಕು ಅಂತ ಬಯಸುತ್ತೆ ರಿಡ್ಯೂಸ್ಡ್ ಕಂಟೆಂಟ್ ಇನ್ ಈಚ್ ಸಬ್ಜೆಕ್ಟ್ ಪ್ರತಿ ವಿಷಯದಲ್ಲಿ ವಿಷಯ ಕಡಿಮೆ ಇರುತ್ತೆ ಆದ್ರೆ ಅದು ಅತ್ಯಂತ ಆಳವಾಗಿ ತಿಳ್ಕೊಳ್ಳ ಅವಕಾಶ ಆಗಿರುತ್ತೆ ಅರ್ಥಾತ್ ಕಂಟೆಂಟ್ ಹೇಗಿರುತ್ತೆ ಅಂತ ಹೇಳಿದ್ರೆ ನೀವು ಕವರೇಜ್ ಗಿಂತ ಮುಖ್ಯವಾಗಿ ಡೆಪ್ತ್ ಪ್ರಮುಖ ಆಗತ್ತೆ ಅದನ್ನ ವ್ಯಾಪಿಸುವುದು ಮುಖ್ಯ ಅಲ್ಲ ಆಳವಾಗಿ ತಿಳ್ಕೊಳ್ಳೋದು ಮುಖ್ಯ ಸ್ವಲ್ಪನೇ ತಿಳ್ಕೊಳ್ತಾರೆ ಆದ್ರೆ ಆಳ್ವಾಗಿ ತಿಳ್ಕೊಳ್ತಾರೆ ಅಂದ್ರೆ ಅದ್ ಏನಕ್ಕೆ ಸಹಾಯ ಮಾಡುತ್ತೆ ವಿಮರ್ಶಾತ್ಮಕ ಆಲೋಚನೆ ಮಾಡುವಂಗಿರುತ್ತೆ ವಿಷಯ ಒಟ್ಟಾಗಿ ಒಟ್ಟಾರೆ ಕಲಿಯೋದು ಅಂತ ಹೇಳಿದ್ರೆ ಒಂದ್ ನೀರು ಅಂತ ಒಂದು ಪಾಠ ತೆಕ್ಕೊಂಡ್ರೆ ಅದನ್ನ ಕವಿ ಕ ಮಿತ್ರರು ಹೇಗೆ ಹೇಳಿದ್ದಾರೆ ಅಂತ ಭಾಷೆಯ ಮೂಲಕ ಅದೇ ನೀರನ್ನು ಚರ್ಚೆ ಮಾಡುವಂಥದ್ದು ಗಣಿತದಲ್ಲಿ ಲೀಟರ್ಗಳಲ್ಲಿ ನೀರನ್ನ ಗ್ಯಾಲನ್ಗಳಲ್ಲಿ ಕ್ಯೂಸೆಕ್ಸ್ಗಳಲ್ಲಿ ಆಯ್ತಾ ಟಿ ಎಂ ಸಿಗಳಲ್ಲಿ ಅಳಿತ ಅಳತೆ ಮಾಡುವಂತಹ ಅಂಶಗಳೆಲ್ಲವೂ ಸಹ ಗಣಿತದ ನೀರಿನ ವಿಷಯಕ್ಕಿಂತ ಗಣಿತದ ಚರ್ಚೆಗಳಾಗೋಗ್ತವೆ ಅದೇ ನೀರಿನ ವಿಷಯದಲ್ಲಿ ಫಿಸಿಕ್ಸ್ ಅಲ್ಲಿ ನೀರಿನ ಭೌತಿಕ ಅಂಶಗಳು ಚರ್ಚೆ ಆಗುತ್ತೆ ಸಿ ಓ ಟು ಕೆಮಿಸ್ಟ್ರಿಯ ವಿಷಯ ಅಂತೇಳಿದ್ರೆ ರಸಾಯನಶಾಸ್ತ್ರದಲ್ಲಿ ನೀರಿನ ಲಡ್ಕ ಆಗಿರ್ತಕ್ಕಂತಹ ಕೆಮಿಕಲ್ ಬಾಂಡಿಂಗ್ಸ್ ಅಂತ ಹೇಳಿದ್ರೆ ರಾಸಾಯನಿಕ ಬಂಧಗಳ ಚರ್ಚೆಯನ್ನ ಕೆಮಿಸ್ಟ್ರಿಯಲ್ಲಿ ಮಾಡಲಾಗುತ್ತೆ ನೀರು ಬರೋದಕ್ಕೆ ಕಾರಣವಾಗುವಂಥದ್ದು ನದಿ ಹರವು ಮಾರುತಗಳು ಮಾರುತದಿಂದ ಮಳೆ ಮಳೆಯಿಂದ ನದಿ ಈ ಥರದ್ದೆಲ್ಲ ಚರ್ಚೆಗಳು ಜಿಯೋಗ್ರಫಿ ಭೂಗೋಳ ಆಗುತ್ತೆ ಹೀಗೆ ಒಂದು ನೀರು ಅಂತ ತೆಕ್ಕೊಂಡ್ರೆ ಸಮಗ್ರವಾಗಿ ಅದನ್ನ ಚರ್ಚೆ ಮಾಡ್ಲಿಕ್ಕೆ ಸಾಧ್ಯವಾಗುವಂತೆ ಕಲಿಕೆ ಕಲಿಕಾ ಪರಿಧಿ ಇರುತ್ತೆ ಅಥವಾ ಕಲಿವಿನ ಪ್ರಕ್ರಿಯೆಗಳು ತರಗತಿಗಳಲ್ಲಾಗ್ತದೆ ಎಲ್ಲರೂ ಇವರು ರೈತ ಜನ ಸೇರಿ ಒಟ್ಟಿಗೆ ಮಗುವಿಗೆ ಬೇರೆ ಬೇರೆ ಅಂಶಗಳನ್ನು ಕಲಿಸ್ತಾರೆ ಅದಕ್ಕೂ ಭಾಷೆಯನ್ನು ಬಳಸ್ತಾರಲ್ವಾ ಆಗುವಂಥದ್ದು ಗಣಿತದಲ್ಲಿ ಅಂಕಿ ಸಂಖ್ಯೆಗಳು ಇರುತ್ತೆ ಸಂವಹನ ಒಟ್ಟಾರೆ ಅಂಶ ಆಗುತ್ತೆ ಇಲ್ಲಿ ಯಾವುದೇ ಒಂದು ವಿಷಯವನ್ನ ಕೇವಲ ಒಂದು ವಿಷಯವನ್ನಾಗಿ ನೋಡ್ದೇನೆ ಒಂದು ವಿಷಯವನ್ನ ಬೇರೆ ಬೇರೆ ವಿಷಯಗಳನ್ನ ಇಂಟಿಗ್ರೇಟ್ ಮಾಡಿ ಸಮಗ್ರವಾಗಿ ಒಂದು ಚಿಕ್ಕವಾದಂತಹ ಅಂಶವನ್ನ ವಿಸ್ತಾರವಾಗಿ ಕಲಿಯೋದಕ್ಕೆ ಅವಕಾಶವನ್ನ ಕೊಡುವುದರ ರೊಟ್ಟಿಗೆ ಎಲ್ಲರೂ ಒಟ್ಟಾಗಿ ಕಲಿಯೋದಕ್ಕೂ ಕೂಡ ಇದು ಅವಕಾಶ ಕಲ್ಪಿಸುತ್ತಲ್ವಾ ನೋಡಿ ಕಂಟೆಂಟ್ ಜಾಸ್ತಿ ಆಗಲಿಲ್ಲ ಪ್ರತಿ ಪಾಠದಲ್ಲಿ ಅದು ರಿಪೀಟ್ ಆಗ್ತಿಲ್ಲ ಒಂದು ಪಾಠ ತಕ್ಕೊಂಡ್ರೆ ಎಲ್ಲರೂ ಸೇರ್ ಅದನ್ನು ಚರ್ಚೆ ಮಾಡ್ತಾ ಇದ್ದಾರೆ ಆಳವಾಗಿ ಹೋಗ್ಲಿಕ್ಕೆ ಸಾಧ್ಯವಾಗ್ತಾ ಇದೆ ಇದು ಎನ್ಕ್ವೈರಿ ಬೇಸ್ಟಿಗೆ ಸಾಧ್ಯ ಆಗುತ್ತೆ ಅಂತ ಹೇಳಿದ್ರೆ ಪ್ರಶ್ನೆಗಳ ಮೂಲಕ ಚರ್ಚೆಯ ಮೂಲಕ ಹುಡುಕಾಟದ ಮೂಲಕ ಕಲಿಕೆ ಸಾಗ್ಲಿ ಸಾಧ್ಯವಾಗುತ್ತೆ ಅದನ್ನು ಡಿಸ್ಕವರಿ ಲರ್ನಿಂಗ್ ಅಂತಾನು ಅನ್ವೇಷಕ ಕಲಿಕೆ ಅಂತನೂ ಕರಿತೇವೆ ಸಾಮಾನ್ಯವಾಗಿ ಇಂತಹ ಕಲಿಕೆ ಚರ್ಚಾಧಾರಿತವಾಗಿರುತ್ತೆ ಸ್ವಕಲಿಕೆಗೆ ಪ್ರಮುಖವಾಗಿರ್ತಕ್ಕಂತ ಆಕಾರ ಅವಾಗಲೇ ನಾನು ಸಹಭಾಗಿತ್ವ ಅಂತ ಹೇಳಬೇಕಾಗಿತ್ತು ಕೊಲಾಬೊರೇಷನ್ಗೆ ಅಂದ್ರೆ ಸಹಭಾಗಿತ್ವದ ಕಲಿಕೆ ಒಬ್ರು ಆ ಬೇರೆ ಬೇರೆಯವರು ಬೇರೆ ಬೇರೆ ಅಂಶಗಳನ್ನು ಚರ್ಚೆ ಮಾಡಿ ಎಲ್ಲರೂ ಒಂದು ವಿಷಯಕ್ಕೆ ಕಾಂಟ್ರಿಬ್ಯೂಟ್ ಮಾಡೋದು ಎಲ್ಲರೂ ಒಂದು ವಿಷಯಕ್ಕೆ ತಮ್ಮ ಕೊಡುಗೆಯನ್ನು ಕೊಡ್ತಾ ಕೊಡ್ತಾ ಹೋಗೋದ್ರಿಂದ ಅದು ಸಹಭಾಗಿತ್ವದ ಕಲಿಕೆಗಾಗುತ್ತೆ ಚರ್ಚಾಧಾರಿತವಾದಂತ ಕಲಿಕೆ ಆಗಿರುತ್ತೆ ಆಮೇಲೆ ವಿಶ್ಲೇಷಣಾತ್ಮಕವಾಗಿರ್ತಕ್ಕಂಥ ಕಲಿಕೆ ಆಗಿರುತ್ತೆ ತರಗತಿ ಪ್ರಕ್ರಿಯೆ ಹೀಗೆ ನಡೆಯುತ್ತೆ ಕೆಲವು ಬಹಳ ಪ್ರಮುಖವಾಗಿರ್ತಕ್ಕಂಥ ಕೀ ಕಾನ್ಸೆಪ್ಟ್ಸ್ ಇರುತ್ತಲ್ಲ ಬಹಳ ಮುಖ್ಯವಾಗಿರ್ತಕ್ಕಂಥ ಪರಿಕಲ್ಪನೆಗಳಿರುತ್ತಲ್ಲ ಆ ಪರಿಕಲ್ಪನೆಗಳು ಹೆಚ್ಚಾಗಿ ಸಮಸ್ಯೆ ಪರಿಹಾರ ಆಧಾರಿತ ಪ್ರಾಬ್ಲಮ್ ಸಾಲ್ವಿಂಗ್ ಬೇಸ್ಡ್ ಅಂತ ಕರಿತೀವಿ ಸಮಸ್ಯೆ ಪರಿಹಾರದ ಅಂಶಗಳ ಮೂಲಕ ಮಕ್ಕಳು ಕಲೀಲಿಕ್ಕೆ ಅವರಿಗೆ ಜವಾಬ್ದಾರಿಯನ್ನು ನೀಡಲಾಗುತ್ತೆ ಶಿಕ್ಷಕರು ಸಹಾಯ ಮಾಡ್ತಾ ಇರ್ತಾರೆ ಅಲ್ಲಿ ಅನ್ವಯ ಪ್ರಧಾನ ಚರ್ಚೆ ಆಗುತ್ತೆ ಅಪ್ಲಿಕೇಶನ್ ಓರಿಯೆಂಟೆಡ್ ಥಿಂಕಿಂಗ್ ಅನ್ವಯ ಪ್ರಧಾನವಾಗಿರ್ತಕ್ಕಂಥ ಚರ್ಚೆ ಆಗುತ್ತೆ ಅಂದ್ರೆ ಇಲ್ಲಿ ಒಂದು ರೀತಿಯಲ್ಲಿ ಶಿಕ್ಷಕ ಫೆಸಿಲಿಟೇಟರ್ ಆಗಿ ಕೆಲಸ ನಿರ್ವಹಿಸ್ತಾನೆ ಅಂತಂದಾಗ ಪಠ್ಯಪುಸ್ತಕ ಚೆನ್ನಾಗಿದ್ರೆ ಶಿಕ್ಷಕ ವಿದ್ಯಾರ್ಥಿಗಳಿಗೆ ಫೆಸಿಲಿಟೇಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಪಠ್ಯಪುಸ್ತಕ ಹೇಗಿರಬೇಕು ಅಂತ ಹೇಳುತ್ತೆ ಡಾಕ್ಟರ್ ಹರಿಪ್ರಸಾದ್ ಅವರು ಹೆಂಗಿರ್ಬೇಕು ಪಠ್ಯಪುಸ್ತಕ ಅದನ್ನು ಹೇಳುತ್ತೆ ಕಂಟೆಂಟ್ ವಿಷಯದಲ್ಲಿ ಎನ್ಇ ಪಿ ಪಠ್ಯಪುಸ್ತಕ ಅತ್ಯುತ್ತಮ ಗುಣಮಟ್ಟದ ಪಠ್ಯಪುಸ್ತಕವಾಗಿರುತ್ತೆ ಅದ್ರ ಮೇಲೆ ಕ್ಯೂ ಆರ್ ಕೋಡ್ಸು ಇನ್ನೊಂದು ಅದರಲ್ಲಿ ಇರುತ್ತೆ ಅದನ್ನ ಆ ಪಠ್ಯಪುಸ್ತಕ ದಿಂದ ಅದೊಂದು ಒಂದು ಮೂಲ ಅಷ್ಟೇ ಅದ್ರ ಮೂಲಕ ಹುಡುಕ್ಲಿಕ್ಕೆ ಮಕ್ಕಳನ್ನ ಹಚ್ಚುತ್ತೆ ಅಂತೇಳಿ ಆಮೇಲೆ ಈ ಪಠ್ಯಪುಸ್ತಕ ಆನ್ಲೈನ್ ಅಲ್ಲೂ ಲಭ್ಯ ಇರುತ್ತೆ ಆಫ್ಲೈನ್ ಅಲ್ಲೂ ಲಭ್ಯ ಇರುತ್ತೆ ಅಂದ್ರೆ ಪಠ್ಯಪುಸ್ತಕ ಬರೀ ಮುದ್ರಣವಾಗಿ ಅಷ್ಟೇ ಇರೋದಿಲ್ಲ ಮಕ್ಕಳು ಬಯಸಿದ್ರೆ ಆನ್ಲೈನ್ ಅಲ್ಲೂ ಸಹ ಮಕ್ಕಳನ್ನ ಆಕ್ಸೆಸ್ ಮಾಡಬಹುದು ಬಳಸಬಹುದು ಇದಿಷ್ಟು ವಿಷಯವಾಗಿರುತ್ತೆ ಇವೆಲ್ಲವೂ ಕೂಡ ವಿಷಯಗಳಾದ್ರೆ ಈ ವಿಷಯವನ್ನ ಟ್ರಾನ್ಸಾಕ್ಷನ್ ಮಾಡಬೇಕಲ್ಲ ಅಂದ್ರೆ ಮಗುವಿನ ಮಟ್ಟಕ್ಕೆ ಕೊಂಡೊಯ್ಯುವಂಥ ಸಂದರ್ಭದಲ್ಲಿ ಯಾವೆಲ್ಲ ರೀತಿಯಲ್ಲಿ ಹತ್ತಿರ ಇದನ್ನು ಕೊಂಡೊಯ್ಯಬೇಕು ಅಂತ ಎನ್ಇ ಹೇಳುತ್ತೆ ಹರಿಪ್ರಸಾದ್ ಅವರ ಪ್ರೀ ಪ್ರೈಮರಿಯಿಂದ ಹಿಡಿದು ಹನ್ನೆರಡನೆಯ ತರಗತಿ ತನಕ ಟ್ರಾನ್ಸಾಕ್ಷನ್ ಹೇಗಿರುತ್ತೆ ಅಂದರೆ ತರಗತಿ ಕಲಿಕಾ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ತರಗತಿ ಪ್ರಕ್ರಿಯೆ ಸಮ ಅಂತ ಕರಿತೇವಲ್ವಾ ಆ ಇಂಟರಾಕ್ಷನ್ ಕ್ಲಾಸ್ ರೂಮ್ ಇಂಟರಾಕ್ಷನ್ ಇದು ಹೇಗಿರುತ್ತೆ ಇದು ಒಂದು ಬಹಳ ಪ್ರಮುಖವಾದಂಥ ವಿಷಯ ಟ್ರಾನ್ಸಾಕ್ಷನ್ ಒಂದ್ಸರಿ ತಿಳ್ಕೊಳ್ಳೋಣಂತೆ ಏನದು ಮೊದಲನೇದಾಗಿ ಇಂಟರಾಕ್ಟಿವ್ ಮ್ಯಾನರ್ ಅಲ್ಲಿರುತ್ತೆ ಅಂದ್ರೆ ಪರಸ್ಪರವಾಗಿ ಸಂವಹನ ಕ್ರಿಯೆಯಲ್ಲಿ ಟೀಚರ್ ಹೇಳ್ತಿದ್ದಾರೆ ಮಕ್ಕಳು ಕೇಳಿಸ್ಕೊಳ್ತಿದ್ದಾರೆ ಮೂವತ್ತು ನಿಮಿಷ ಟೀಚರೇ ಮಾತಾಡ್ತಾರೆ ಮೂವತ್ತೈದು ನಿಮಿಷ ಟೀಚರ್ ಮಾಡ್ತಾರೆ ಮಾತಾಡ್ತಾರೆ ಐದು ನಿಮಿಷ ಮಕ್ಕಳು ಕೇಳಿಸ್ಕೊತಾರೆ ಮಾತಾಡ್ತಾರೆ ಅವಾಗ ಅದೇನಂತೇವೆ ಇಂಟರಾಕ್ಷನ್ ಅದು ದ್ವಿಮುಖ ಸಂವಹನ ಅಂತ ಅನ್ಸ್ಕೊಳ್ಳಲ್ಲ ಅಥವಾ ಪರಸ್ಪರ ಚರ್ಚೆ ಅಂತ ಅನ್ಸ್ಕೊಳ್ಳಲ್ಲ ಏನ್ ಹೇಳುತ್ತ ಒಂದ್ ಕಡೆಯಿಂದ ಹೇಳಿದ್ದು ಮತ್ತೊಂದ್ ಕಡೆಯಿಂದ ಆಲಿಸಿದ್ದು ಕಲಿತಿದ್ದ ಗೊತ್ತಿಲ್ಲ ಹಿಂಗಾದಾಗ ಏನಾಗತ್ತೆ ಒಂದ್ ಕಡೆ ಹೇಳೋದು ಮತ್ತೊಂದು ಕಡೆ ಕೇಳಿಸ್ಕೊಂಡ್ರು ಅನ್ನೋದಾದ್ರೆ ಆಲಿಸೋದಕ್ಕೂ ಕೇಳಿಸ್ಕೊಳ್ಳೋಕ್ಕೂ ಬಹಳ ವ್ಯತ್ಯಾಸ ಇದೆ ಲಿಸ್ನಿಂಗ್ ಹಿಯರಿಂಗ್ ಎರಡಕ್ಕೂ ವ್ಯತ್ಯಾಸ ಇದೆ ಆಲಿಸಿದರೆ ಒಂದಷ್ಟು ಕಲಿಕೆ ಆಗ್ಬಹುದು ಆದರೆ ಕೇಳಿಸಿಕೊಂಡರೆ ಕಲಿಕೆ ಏನಾಯ್ತು ಅಂತ ಯಾರಿಗೂ ಗೊತ್ತಾಗಲ್ಲ ಇಲ್ಲಿ ನಮಗ್ ಬೇಕಾಗಿರೋ ತರಗತಿ ಪ್ರಕ್ರಿಯೆಯಲ್ಲಿ ಒಬ್ರೊಬ್ರು ಪರಸ್ಪರ ಚರ್ಚೆ ಮಾಡಬೇಕು ಅಂತ ಪರಸ್ಪರ ಚರ್ಚೆ ಆದಾಗ ಮಾತ್ರ ಮಾಹಿತಿ ಜ್ಞಾನವಾಗಿ ಪರಿವರ್ತನೆ ಆಗುತ್ತೆ ಪರಸ್ಪರ ಚರ್ಚೆ ಆಗದೆ ನಾನ್ ಆಲೋಚನೆ ಮಾಡಿ ನನಗ್ ಬಂದು ತಿಳ್ಕೊಂಡ ವಿಷಯನ ನಾನು ಅಭಿವ್ಯಕ್ತಿ ಮಾಡಿ ಅದಕ್ಕೆ ಮತ್ತೊಬ್ಬರು ಸ್ಪಂದಿಸಿ ಹೀಗೆ ಚರ್ನಿಂಗ್ ಅಂತ ಕರಿತೇವಲ್ಲ ಸಮುದ್ರ ಮಂಥನ ಸುಮ್ಮನೆ ಅದು ಸಂಕೇತ ಅದು ದೇವತೆಗಳು ರಾಕ್ಷಸರ ನಡುವೆ ಸಮುದ್ರ ಮಂಥನ ಅನ್ನೋದು ಯಾವಾಗ್ಲೂ ನಿತ್ಯ ಮೆದುಳಲ್ಲಿ ನಡೀತಿರುತ್ತೆ ಅದಕ್ಕೆ ಅದನ್ನು ಬಿಳಿ ಸಮುದ್ರ ಮೆದುಳು ಬೆಳ್ಳಗಿರ್ತದಲ್ವ ಆ ಮೆದುಳಲ್ಲಿ ನಡೀತಕ್ಕಂತ ನಿತ್ಯ ನಡೀತಕ್ಕಂತ ಕಾಗ್ರಿಟಿವ್ ಕಾನ್ಫ್ಲಿಕ್ಟ್ ಅಂತಾರೆ ಪಜಾ ಭಾಷೆಯಲ್ಲಿ ಹೇಳೋದಾದ್ರೆ ಅಂದ್ರೆ ಬೌದ್ಧಿಕ ಸಂಘರ್ಷ ನಿತ್ಯ ನಡೀತಕ್ಕಂತ ಕೆಲಸ ಆ ಬೌದ್ಧಿಕ ಸಂಘರ್ಷದಲ್ಲಿ ಪರಸ್ಪರ ಚರ್ಚೆ ಆದಾಗ ಮಾತ್ರ ಒಬ್ರಿಗೊಬ್ರು ಮಾತನಾಡಿಕೊಂಡ್ರು ಮಾತ್ರ ಆವಾಗ ಮಾಹಿತಿ ಜ್ಞಾನವಾಗಿ ಪರಿವರ್ತನೆ ಆಗುತ್ತೆ ಒಂದ್ ಕಡೆಯಿಂದ ಟೀಚರೇ ಮಾತಾಡಿದ್ರು ಮಕ್ಕಳು ಕೇಳಿಸ್ಕೊಂಡ್ರು ಮಾಹಿತಿ ಅಷ್ಟೇ ಜ್ಞಾನ ಅಲ್ಲ ಆ ಪರೀಕ್ಷೆ ಬರೆದ ಮೇಲೆ ಮರ್ತ ಹೋಗ್ತಕ್ಕಂತ ವಿಷಯ ಅದು ಅದರಿಂದ ಜೀವನಕ್ಕೆ ಸಹಾಯ ಆಗಲ್ಲ ದೇಶಕ್ಕೂ ಸಹಾಯ ಆಗಲ್ಲ ಕಲಿಕಾ ಪ್ರಕ್ರಿಯೆ ಟ್ರಾನ್ಸಾಕ್ಷನ್ ಅನ್ನುವಂಥದ್ದು ಪರಸ್ಪರ ಚರ್ಚೆ ಆಧಾರಿತವಾಗಿರುತ್ತೆ ಹೆಚ್ಚಾಗಿ ಪ್ರಶ್ನೆಗಳನ್ನ ಮಕ್ಕಳಿಗೆ ಪ್ರೋತ್ಸಾಹಿಸಲಾಗುತ್ತೆ ಪ್ರಶ್ನೆಗಳ ಮೂಲಕನೇ ಕಲಿಕೆ ನಡೀಲಿಕ್ಕೆ ಯೋಚನೆ ಮಾಡ್ಬೇಕಾಗುತ್ತೆ ಪ್ರತಿ ತರಗತಿಯು ಫನ್ ಅಂದ್ರೆ ಖುಷಿ ಖುಷಿಯಾಗಿ ಆಟಗಳಿಂದ ಕಲಿಕೆಯ ಅಂಶಗಳೇ ಆದ್ರೆ ಅದರಲ್ಲಿ ಆಟಗಳಿರ್ತವೆ ಸೃಜನಾತ್ಮಕ ಚಟುವಟಿಕೆಗಳಿರ್ತವೆ ಬಹಳ ಪ್ರಮುಖವಾಗಿ ಕೊಲಾಬರೇಷನ್ ಇರುತ್ತೆ ಸಹಭಾಗಿತ್ವ ಇರುತ್ತೆ ಅಂದ್ರೆ ಎಲ್ಲರೂ ಒಂದು ವಿಷಯಕ್ಕೆ ಹಾಗೇನೆ ಅನೇಕರಿಗೆ ಒಂದು ವಿಷಯ ಈ ರೀತಿ ಪರಸ್ಪರ ಕೊಡುಕೊಳ್ಳುವ ಪ್ರಕ್ರಿಯೆಯನ್ನು ಮಾಡಿ ಮಕ್ಕಳು ಕಲಿತಾ ಇರ್ತಾರೆ ಹೆಚ್ಚೆಚ್ಚಾಗಿ ಅನ್ವೇಷಕ ಚಟುವಟಿಕೆಗಳು ತರಗತಿಯಲ್ಲಿ ಇರುತ್ತೆ ಇದು ಒಂದು ಅಂಶ ಮೂರನೇ ಅಂಶ ಯಾವುದೇ ಸೊಕಲಿಕೆ ಅನುಭವ ಆದ್ರೆ ಮಾತ್ರ ಆಗ ಆ ಕಲಿಕೆ ನಮ್ಮ ಅನುಭವಕ್ಕೆ ನಿಲುಕತ್ತೆ ನಮ್ಮ ಮಟ್ಟಕ್ಕೆ ಬೇಕಾದಂತೆ ಅರ್ಥ ಕಲ್ಪಿಸೋದು ಅಂದ್ರೆ ಜ್ಞಾನವನ್ನ ನಾವು ಸಮ್ಮಿಳಿತ ಮಾಡ್ಕೊಳ್ತೇವೆ ರಚಿಸಿಕೊಳ್ತೇವೆ ಅರ್ಥ ಕಲ್ಪಿಸೋದು ಅರ್ಥೈಸ್ಕೊಳ್ಳೋದು ಅಂತ ಹೇಳ್ತೇವೆ ಆ ನಮ್ಮ ಅನುಭವಕ್ಕೆ ನಿಲುಕಿದ್ರೆ ಅದನ್ನ ಅನುಭವಾತ್ಮಕ ಕಲಿಕೆ ಅಂತ ಕರಿತೇವೆ ನಾ ನಾವೇನಿಗೆ ಕೇಳಿಸ್ಕೊಳ್ತಾ ಇದೀವಲ್ಲ ಶ್ರೋತೃಗಳು ನಾವೆಲ್ಲರೂ ಲಿಥುವೇನಿಯಾ ಅಂತ ಒಂದ್ ದೇಶದ ಬಗ್ಗೆ ನಾನು ನಿಮ್ಗೆ ಹೇಳ್ತಿದ್ದೇನೆ ಅನ್ಕೊಳ್ಳಿ ನಾವು ಯಾರು ಲಿಥುವೇನಿಯಾ ನೋಡಿಲ್ಲ ಲಿಥುವೇನಿಯಾ ನೋಡಿ ಮಕ್ಕಳ ಅದು ಶೀತದ ಪ್ರದೇಶವಾಗಿದೆ ಅಂದ ತಕ್ಷಣ ನಿಮಗ್ ಮಳೆಗಾಲದ ಶೀತ ನೆನಪಾಗುತ್ತೆ ನಮ್ಮ ಅನುಭವಕ್ಕೆ ಏನ್ ನಿಲ್ಕುತ್ತೆ ಹಂಗೆ ನಾವು ಅರ್ಥ ಮಾಡ್ಕೊಳ್ಳುವಂಥದ್ದು ಆದರೆ ನಿಜವಾಗ್ಲೂ ಲಿಥುವೇನಿಯಾ ಹೇಗೆ ನಡೆಯುತ್ತೆ ಅಂತ ಅನುಭವ ನಮಗೆ ಪಡಿ ಲಿಥುವೇನಿಯಾದಲ್ಲಿ ಅಥವಾ ಸೈಬೀರಿಯಾದಲ್ಲಿ ಜನ ಇಗ್ಲುಗಳಲ್ಲಿ ಹೇಗೆ ಬದುಕ್ತಾರೆ ಐಸ್ಲ್ಯಾಂಡ್ ಅಲ್ಲಿ ಕೆನಡಾದ ಮೇಲ್ಗಡೆ ಅನ್ನೋ ಅಂತದಾದ್ರೆ ಹೆಂಗೆಂಗೋ ಕಲ್ಪಿಸ್ಕೊಳ್ಬಹುದು ನಾವು ಅವಾಗ ಅಷ್ಟ್ರ ಮಟ್ಟಕ್ಕೆ ಮಾತ್ರ ಕಲಿಕೆ ಅನುಭವಕ್ಕೆ ನಿಲ್ಲುತ್ತೆ ಅದು ಮಾಹಿತಿ ಆಗುತ್ತೆ ಅನುಭವ ಆಗಬೇಕು ಅಂದ್ರೆ ನಾವಂತೂ ಅಲ್ಲಿ ಹೋಗಿ ಬರ್ಲಿಕ್ಕೆ ಆಗ್ಲಿಕ್ಕಿಲ್ಲ ಆದರೆ ಅಂತಹ ವಿಡಿಯೋಗಳು ಲಭ್ಯ ಆಗುತ್ತೆ ಅಲ್ಲಿ ತೋರಿಸಿದ ನಂತರ ಈಗ ನೋಡಿ ಮಕ್ಳಿಗೆಲ್ಲ ಆಯ್ತಲ್ಲ ಏನು ಅಂತ ಹೇಳಿ ಪ್ರಶ್ನೆ ಕೇಳಲ್ಲ ಅದ್ರ ಬದಲು ಏನ್ ಹೇಳ್ತೇವೆ ಈಗ ನೀವೆಲ್ಲ ಸಹಭಾಗಿತ್ವದ್ ಕಲಿಕೆ ಅಲ್ಲ ಎಲ್ಲ ಕೂತ್ಕೊಳ್ಳೋಣ ರೌಂಡ್ ಆಗಿ ನಾನು ಈಗ್ಲೂನಲ್ಲಿ ಬದುಕಿದ್ರೆ ಏನೆಲ್ಲಾ ಮಾಡ್ತಿದ್ದೆ ಅಂತ ಒಂದ್ ನಾಲ್ಕು ಸಾಲ ಬರ್ದು ಹೇಳ್ತೀರಾ ಅಥವಾ ನಿಮ್ ನಿಮ್ಮಲ್ಲಿ ಮಾತಾಡ್ಕೊಂಡು ಒಂದು ಒಂದ್ ಒಂದ್ ತೀರ್ಮಾನಕ್ಕೆ ಬರ್ತೀರಾ ಅಂತೇಳಿ ಆ ಮಕ್ಳುಗಳಿಗೆ ಬಿಡಿ ವರೈಟಿ ಆಗಿರ್ತಕ್ಕಂಥ ಚಟುವಟಿಕೆಗಳನ್ನ ಮಕ್ಳು ಎಕ್ಸ್ಪ್ರೆಸ್ ಮಾಡ್ತಾವೆ ಸರದು ಸರಿದು ನಾನು ಹಿಂಗ್ ಮಾಡ್ತಿದ್ದೆ ನಾನು ತೋಳಗಳನ್ನೇ ಪಳಗಿಸ್ಬಿಟ್ಟು ನಾಯಿಗಳನ್ನ ಮಾಡ್ಕೊಡ್ತಾ ತರ ಬಳಸ್ಕೊಳ್ತಾ ಇದ್ದೆ ಸ್ಲೆಡ್ಜಸ್ ಅಂತ ಕರೀತಾರೆ ಹೋಗ್ಲಿಕ್ಕೆ ನಾನು ಅದಕ್ಕೆ ನಮ್ಮ ಗಾಲಿಗಳನ್ನ ತಗೊಂಡೋಗ್ಬಿಡ್ತಿದ್ದೆ ಏನೇನೋ ಮಕ್ಕಳು ಬಹಳ ವೆರೈಟಿ ಆಗಿ ಹೇಳ್ತಿರ್ತಾರೆ ಆಗ ಅನುಭವ ವಿಸ್ತರಿಸೋದು ಅಂತ ಕರಿ ಆ ತರದ ಚರ್ಚೆಗಳು ಸಹಭಾಗಿತ್ವದ ಕಲಿಕೆಯಲ್ಲಿ ಆಗ್ತಿರುತ್ತೆ ಅನುಭವಾತ್ಮಕ ಕಲಿಕೆಯಲ್ಲಾಗ್ತಿರುತ್ತೆ ಇನ್ನು ಸಾಕಷ್ಟು ಅಂಶಗಳು ನಿಮ್ಮ ಹತ್ರ ಚರ್ಚಿಸ್ಲಿಕ್ಕಿದೆ ನಾನು ನಾಲ್ಕನೇ ಅಧ್ಯಾಯದ ಅಂಶ ಹೇಳಿದ್ದೇನೆ ಅಂದ್ರೆ ಒಂದು ಶೇಕಡ ಹತ್ತು ಅಂಶ ಹೇಳಿದ್ದೇನೆ ಡಾಕ್ಟರ್ ಹರಿಪ್ರಸಾದ್ ಅವರೇ ಶಿಕ್ಷಣ ಶಾಸ್ತ್ರ ಮತ್ತು ಪಠ್ಯಕ್ರಮದ ಮಾಹಿತಿಯನ್ನು ಕೊಡ್ತಾ ಇದ್ರಿ ವಿಷಯ ಹೇಗಿರ್ಬೇಕು ಭಾಷೆ ಹೇಗಿರ್ಬೇಕು ಕೌಶಲ್ಯ ಹೇಗಿರಬೇಕು ಮೌಲ್ಯಾಂಕನ ಮತ್ತು ಮೌಲ್ಯಮಾಪನ ಹೇಗಿರಬೇಕು ಅನ್ನೋದನ್ನು ಕೂಡ ನಾವು ತಿಳ್ಕೋಬೇಕಾಗಿರೋದರಿಂದ ಈ ನಾಲ್ಕನೇ ಅಧ್ಯಾಯದಲ್ಲಿ ಎಷ್ಟು ಚಾಪ್ಟರ್ಗಳಿವೆ ಅವೆಲ್ಲ ಏನು ಹೇಳುತ್ತೆ ಅನ್ನೋದನ್ನು ನಮ್ಮ ಮುಂದಿನ ವಾರದ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ ಹಾಗೆಯೇ ನೀವು ಮಾಹಿತಿ ತಂತ್ರಜ್ಞಾನದ ಮೂಲಕ ತಿಳ್ಕೊಬೋದು ಅಂತ ಹೇಳ್ತಿದ್ರಿ ಅದೇ ರೀತಿಯಲ್ಲಿ ನಮ್ಮ ಈ ಎನ್ ಇ ಪಿ ಕಾರ್ಯಕ್ರಮ ಸರಣಿಯೂ ಕೂಡ ಸಂಪೂರ್ಣವಾಗಿ ನಮ್ಮ ಆಲ್ ಇಂಡಿಯಾ ರೇಡಿಯೋ ಬ್ಯಾಂಗ್ಳೂರು ಯೂಟ್ಯೂಬ್ನಲ್ಲಿ ಸಿಗುತ್ತೆ ಅದನ್ನು ನೋಡಿ ನಮ್ಮ ಕೇಳುಗರು ಕೂಡ ಅನುಕೂಲತೆಯನ್ನು ಪಡ್ಕೋಬೋದು ಅನ್ನೋ ಆಶಯದೊಂದಿಗೆ ಮುಂದಿನ ವಾರ ಭೇಟಿಯಾಗೋಣ ನಮಸ್ಕಾರ ನಮಸ್ಕಾರ ಬಾಂಧನಿ ಪೂರಕ ಶಿಕ್ಷಣ ಕಾರ್ಯಕ್ರಮದಲ್ಲಿ ಇದುವರೆಗೂ ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡ್ ಸಾವಿರದ ಇಪ್ಪತ್ತರ ಸರಣಿಯಲ್ಲಿ ಶಿವಮೊಗ್ಗದ ಡಯಟ್ನ ಹಿರಿಯ ಉಪನ್ಯಾಸಕರಾದ ಡಾ ಜಿವಿ ಹರಿಪ್ರಸಾದ್ ಅವರೊಂದಿಗೆ ಸಂವಾದ ಕೇಳಿದಿರಿ ಪ್ರಸ್ತುತಿ ಎಸ್ಆರ್ ಭಟ್ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ